ಕಾಮ್ ಸಿಟಿಯಲ್ಲಿ ಸರಗಳತನಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಸಾಕಷ್ಟು ಕಡೆ ಹೈರಾಣಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ವಾಕಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಸರಗಳತನಗಳು ನಡೆದಿದ್ದಾವೆ. ಮಹಿಳೆಗೆ ಡ್ರ್ಯಾಗರ್ನಿಂದ ಎರಿದು ಸರಗಳತನಕ್ಕೆ ಕಳ್ಳ ಎತ್ತಿಸಿರುವಂತಹ ಘಟನೆ ಕೂಡ ನಡೆದಿದೆ. ಎಂ ಜಿ ರಸ್ತೆಯಲ್ಲಿ ನಿನ್ನೆ ಸಂಜೆ 7:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ನಿನ್ನೆ ಭಾನುವಾರ ಎಂ ಜಿ ರಸ್ತೆ 7:30 ಸುಮಾರು ಅಂತ ಸಾಕಷ್ಟು ಜನ ನಿಬಿಡ ಪ್ರದೇಶ ಅದು. ಅಲ್ಲಿ ಕೂಡ ಸರಗಳತನಕ್ಕೆ ಪ್ರಯತ್ನ ಪಡಲಾಗಿದೆ ಅಂತಂದರೆ ಇನ್ನು ಯಾವ ರೀತಿ ಓಡಾಡಬೇಕಾಗುತ್ತೆ, ಓಡಾಡಬೇಕಾದ್ರೆ ಭಯ ಆಗುತ್ತೆ ಅನ್ನುವಂಥದ್ದು ಕೂಡ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಮಾಸಿಲ್ಲ. ಯಾಕೆಂದರೆ ಸಾಕಷ್ಟು ಎಕ್ಸಾಂಪಲ್ಗಳು ಬೆಂಗಳೂರಿನಲ್ಲಿ, ಬೆಂಗಳೂರಿನ ಹೊರತುಪಡಿಸಿ ಬೇರೆ ಬೇರೆ ಕಡೆಯೂ ಕೂಡ ನಡೆದಿದೆ. ಇದೀಗ ಸರಗಳನನ್ನು ಬೆನ್ಹತ್ತಿ ಹಿಡಿದಿದ್ದಾರೆ ರೆವಿನ್ಯೂ ಇಲಾಖೆಯ ಗನ್ಮ್ಯಾನ್ ಅನ್ನುವಂಥದ್ದು. ಆರೋಪಿ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರ ವಶಕ್ಕೆಯನ್ನು ನೀಡಲಾಗಿದೆ. ಇದು ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಹಾಗೆ ಮಬ್ಬುಗತ್ತಲಲ್ಲಿ ನಡೆದಿರುವಂತಹ ಘಟನೆ. 7:30 ಸುಮಾರಿನಲ್ಲಿ ಎಂ ಜಿ ರಸ್ತೆಯಲ್ಲಿ, ಅದು ಅತ್ಯಂತ ಜನನಿಬಿಡ ಪ್ರದೇಶ ಎಂ ಜಿ ರಸ್ತೆಯಲ್ಲಿ ನಡೆದಿರುವಂಥದ್ದು. ಎಸ್, ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕೊಡ್ತಾರೆ. ಅಭಿಷೇಕ್, ಒಂದು ಕಡೆ ಸರಗಳತನಕ್ಕೆ ಬ್ರೇಕ್ ಹಾಕೋಕ್ಕೆ ಸಾಧ್ಯನೇ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಬರುತ್ತೆ. ಆದರೆ ಎಂ ಜಿ ರಸ್ತೆಯಲ್ಲೇ ಈ ಘಟನೆ ನಡೆದಿದೆ. ಸೊ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ. ಗುರುಪ್ರಸಾದ್, ಸರಗಳ್ಳರು ಸಾಮಾನ್ಯವಾಗಿ ಒಂದು ನಿರ್ಜನ ಪ್ರದೇಶವನ್ನ ಆರಿಸಿಕೊಂಡು ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಈ ಒಂದು ಸರಗಳ್ಳ ಏನಿದಾನೆ, ಆತ ಎಂ ಜಿ ರಸ್ತೆಯಲ್ಲಿ ಸಾಕಷ್ಟು ಜನರಿರುವಂತಹ ಪ್ರದೇಶದಲ್ಲೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದಾನೆ. ಅದು ಅಲ್ಲದೆ ತಾನು ಒಂದು ಸಿಕ್ಕಿಗೆ ಹಾಕಿಕೊಳ್ತೀನಿ ಅನ್ನೋ ಭಯದಿಂದ ಸ್ಟ್ಯಾಬ್ ಕೂಡ ಮಾಡಿದಾನೆ ಮಹಿಳೆಗೆ. ಈ ಒಂದು ಸ್ಟ್ಯಾಬ್ ಆದ ಬಳಿಕ ಅಲ್ಲಿದ್ದಂತಹ ಸಾರ್ವಜನಿಕರು ಸಾಕಷ್ಟು ಆತನನ್ನ ಬೆನ್ನತ್ತಿ ಹಿಡಿದು ಆತನಿಗೆ ಒಂದು ಹಲ್ಲೆಯನ್ನ ನಡೆಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತ ಒಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಮತ್ತೆ ಎಂ ಜಿ ರಸ್ತೆಯಲ್ಲಿ ಏನೊಂದು ಒಂಟಿ ಮಹಿಳೆಯ ಒಂದು ಸರವನ್ನ ಕಚ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗನ್ಮ್ಯಾನ್ ಏನಿದ್ದಾನೆ ಆತನು ಕೂಡ ನೋಡಿರ್ತಾನೆ. ಸಾಕಷ್ಟು ಆತ ಗನ್ಮ್ಯಾನ್ ಮೊದಲು ಹಿಡಿದ ಬಳಿಕ ಸಾರ್ವಜನಿಕರು ಆತನಿಗೆ ಸರಿಯಾಗಿ ಒಂದು ಗುಸವನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ದೂರು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಆತ ಮಾನಸಿಕ ಅಸ್ವಸ್ಥನ ಅಥವಾ ಪ್ರೊಫೆಷನಲ್ ಸರಗಳನ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ಕೂಡ ಮುಂದುವರೆದಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.